ಫ್ರೆಂಡ್ಸ್, ಬಿಗ್ ಬಾಸ್ ಕನ್ನಡ ಓಟಿಟಿಯಲ್ಲಿ ಗೆಲುವನ್ನು ಸಾಧಿಸಿ ಬಿಗ್ ಬಾಸ್ ಟಿವಿ ಶೋನಲ್ಲೂ ಎಲ್ಲರ ಮನಸ್ಸನ್ನು ಗೆದ್ದು ಬಿಗ್ ಬಾಸ್ ಸೀಸನ್ 9 ವಿನ್ನರ್ ಆಗಿರುವ ರೂಪೇಶ್ ಶೆಟ್ಟಿಯವರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. 1991 ಆಗಸ್ಟ್ 14 ಕಾಸರಗೋಡಿನ ಉಪ್ಪಾಳದ ಕುಗ್ರಾಮದಲ್ಲಿ ರೂಪೇಶ್ ಶೆಟ್ಟಿ ಜನಿಸ್ತಾರೆ. ಇನ್ನು ಬಿಗ್ ಬಾಸ್ನಲ್ಲಿ ಅವರ ತಾಯಿಯ ಗಂಭೀರ ಸ್ಥಿತಿಯನ್ನು ಹಂಚಿಕೊಂಡು ಅವರ ತಾಯಿಯ ಮಾನಸಿಕ ಸಮಸ್ಯೆ ತಾಳಲಾರದೆ ರೂಮ್ನಲ್ಲಿ ಕೂಡಿ ಹಾಕಿದ್ದರ ಬಗ್ಗೆ ಭಾವನಾತ್ಮಕವಾಗಿ ಹೇಳಿಕೊಂಡ ರೂಪೇಶ್ ಶೆಟ್ಟಿಯವರು ಅವರ ತಾಯಿಯ ಸ್ಥಿತಿಯನ್ನು ಕಂಡು ಕಣ್ಣೀರು ಇಡುತ್ತಾರೆ. ಇವರ ತಂದೆ ತ್ಯಾಂಪಣ್ಣ ಶೆಟ್ಟಿ ಮತ್ತು ಇವರಿಗೆ ಇಬ್ಬರು ಸಹೋದರಿಯೂ ಇದ್ದಾರೆ. ಅವರ ದೊಡ್ಡಮ್ಮ ಪುಷ್ಪಾರವರ ಜೊತೆ ಇವರು ಬೆಳೀತಾರೆ. ಉಪ್ಪಾಳದ ಕುಗ್ರಾಮದಲ್ಲಿ ಜನಿಸಿದರು. ಮಂಗಳೂರಿನಲ್ಲೇ ಬೆಳೆದ ರೂಪೇಶ್ ಶೆಟ್ಟಿರವರು ಅಲ್ಲಿನ SDM ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ. ಹಾಡುಗಾರನಾಗಿದ್ದ ರೂಪೇಶ್ ಶೆಟ್ಟಿ ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ತುಳು ಹಾಡುಗಳನ್ನು ಬಿಡುತ್ತಿದ್ದರು. ನಂತರ ತಮಿಳಿನ ಕೊಲವೆರಡಿ ಹಾಡನ್ನು ತುಳು ಭಾಷೆಯಲ್ಲಿ ಹಾಡ್ತಾರೆ. ಈ ಹಾಡು ಸೂಪರ್ ಹಿಟ್ ಆಗಿ ಮೂಡಿಬರುತ್ತೆ. ಇದಾದ ಮೇಲೆ ತುಳುವಿನಲ್ಲಿ ಹೆಚ್ಚಾಗಿ ಆಲ್ಬಮ್ ಸಾಂಗ್ಸ್ಗಳನ್ನು ಮಾಡ್ತಾರೆ. ನಂತರ 92.7 BKFM RJ ಆಗಿ ತಮ್ಮ ವೃತ್ತಿ ಪ್ರಾರಂಭಿಸ್ತಾರೆ. ಸಿನಿಮಾ ಮೇಲೆ ಹೆಚ್ಚು ಆಸಕ್ತಿ ಹೊಂದಿದ್ದ ರೂಪೇಶ್ ರವರು ಹೇಗಾದರೂ ಸಿನಿಮಾ ಮಾಡಬೇಕೆಂದು ನಿರ್ಧರಿಸಿ ಒಂದು ತಂಡವನ್ನು ಕಟ್ಟಿಕೊಂಡು ಗಿರಿಗಿಟ್ ಎಂಬ ಚಿತ್ರ ಮಾಡ್ತಾರೆ. ಈ ಸಿನಿಮಾ ತುಳು ಭಾಷೆಯಲ್ಲೇ ಸೂಪರ್ ಹಿಟ್ ಆಗಿ 200 ದಿನಗಳವರೆಗೆ ಓಡುತ್ತೆ. ಇದರಿಂದ ತುಳುನಾಡ ರಾಕ್ಸ್ಟಾರ್ ಆಗಿ ಗುರುತಿಸಿಕೊಳ್ತಾರೆ. ರೂಪೇಶ್ ಶೆಟ್ಟಿಯವರು ತುಳುವಿನ ಸರ್ಕಸ್ ಎಂಬ ಸಿನಿಮಾದಲ್ಲಿ ನಿರ್ದೇಶಕರಾಗಿ ಕೂಡ ಕೆಲಸ ಮಾಡ್ತಾರೆ. ನಂತರ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಎಂಬ ರಿಯಾಲಿಟಿ ಶೋನಲ್ಲಿ ರೂಪೇಶ್ ಶೆಟ್ಟಿ ಭಾಗವಹಿಸಿದ್ರು. ಆಗ ಗೆಸ್ಟ್ ಆಗಿ ಬಂದ ಒಬ್ಬ ನಿರ್ದೇಶಕರು, ನೀನು ಹೀರೋ ಆಗಿ ನಟಿಸ್ತೀಯಾ ಎಂದು ರೂಪೇಶ್ ರವರನ್ನು ಕೇಳಿದಾಗ ಇದನ್ನು ಸಂತೋಷದಿಂದಲೇ ಒಪ್ಪಿಕೊಂಡ ರೂಪೇಶ್ ರವರು ಕನ್ನಡ ಸಿನಿಮಾಗಳಲ್ಲಿ ನಟಿಸ್ತಾರೆ. ಗೋವಿಂದ ಗೋವಿಂದ, ನಿಶಬ್ದ 2 ಎಂಬ ಚಿತ್ರದಲ್ಲಿ ಹೀರೋ ಆಗಿ ನಟಿಸ್ತಾರೆ. ಅದಲ್ಲದೆ ಡೇಂಜರ್ ಜೋನ್, ದಿಬ್ಬಣ, ಅನುಷ್ಕಾ ಮುಂತಾದ ಕನ್ನಡ ಸಿನಿಮಾಗಳಲ್ಲೂ ಕೂಡ ನಟಿಸ್ತಾರೆ. ರೂಪೇಶ್ ಶೆಟ್ಟಿಯವರು ತುಳುವಿನಲ್ಲಿ, ಸ್ಯಾಂಡಲ್ವುಡ್ನಲ್ಲಿ, ಕೊಂಕಣಿ ಸಿನಿಮಾಗಳಲ್ಲೂ ಕೂಡ ನಟಿಸಿ ಹೆಸರುವಾಸಿಯಾಗಿದ್ದಾರೆ. ಅದಲ್ಲದೆ ಕ್ರಿಕೆಟ್ನಲ್ಲೂ ಕೂಡ ಕೋಸ್ಟಲ್ ಪ್ರೀಮಿಯರ್ ಲೀಗ್ನಲ್ಲಿ ಅವರ ತಂಡ ವಿಜಯವನ್ನು ಸಾಧಿಸುತ್ತೆ. ಹಾಗೆಯೇ ಸುದೀಪ್ ರವರ ದೊಡ್ಡ ಅಭಿಮಾನಿಯಾಗಿರುವ ರೂಪೇಶ್ ರವರು ACC ಲೀಗ್ನಲ್ಲಿ ಸುದೀಪ್ ರವರನ್ನು ಭೇಟಿ ಮಾಡ್ತಾರೆ. 2015 ನೇತ್ರಾವತಿ ನದಿ ಉಳಿಸಿ ಎಂಬ ಅಭಿಯಾನದಲ್ಲೂ ಕೂಡ ರೂಪೇಶ್ ಶೆಟ್ಟಿ ಭಾಗವಹಿಸಿದರು. ಚಿಕ್ಕ ವಯಸ್ಸಿನಲ್ಲೇ ಕಷ್ಟಗಳನ್ನು, ದುಃಖಗಳನ್ನು ನೋಡಿರುವ ರೂಪೇಶ್ ಶೆಟ್ಟಿರವರು RJ ಆಗಿ, ನಟರಾಗಿ, ಹಾಡುಗಾರನಾಗಿ ಮತ್ತು ಹಾಡು ಬರಹಗಾರನಾಗಿ ಬೆಳೆದು ಪ್ರಸ್ತುತ ಬಿಗ್ ಬಾಸ್ನಲ್ಲಿ ವಿನ್ನರ್ ಆಗಿರುವ ರೂಪೇಶ್ ಶೆಟ್ಟಿರವರಿಗೆ ಇನ್ನೂ ಹೆಚ್ಚಿನ ಅವಕಾಶಗಳು ಬರಲಿ, ಅವರು ಅಂದುಕೊಂಡಿದ್ದನ್ನೆಲ್ಲ ಸಾಧಿಸಲಿ ಎಂದು ಹೇಳುತ್ತಾ ಈ ವಿಡಿಯೋನ ಮುಗಿಸೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್.